ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ್. ನಿಮಗೆ ಆರಂಭದಲ್ಲೇ ಒಂದು ಹೆಸರು ಹೇಳ್ಬಿಡ್ತಾ ಇದ್ದೀನಿ, ಪ್ರಣೀತಿ. ಇವರೊಬ್ಬರು MP, ಸೊಲ್ಲಾಪುರದ MP. ಆನಂತರ ಸುಶೀಲ್ ಕುಮಾರ್, ಈ ಹೆಸರು ಕೇಳ್ಬೋದು, ಎಲ್ಲೋ ಕೇಳಿದಿರಲ್ಲ ನಿಶ್ಚಿತವಾಗಿ. ಯಾರು ಈ ದೇಶದ ರಾಜಕೀಯವನ್ನು ಗೊತ್ತದನೋ ಅವ್ರಿಗೆ ಈ ಹೆಸರು ಗೊತ್ತದ. ಯಾಕಂದ್ರೆ ದಿವಂಗತ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ನಲ್ಲಿ ಇವರು ಗೃಹಮಂತ್ರಿ ಆದಂಥವರು, ರಾಜೀವ್ ಗಾಂಧಿ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ ಅತ್ಯಂತ ಆತ್ಮೀಯರಾದಂಥವರು ಸುಶೀಲ್ ಕುಮಾರ್ ಶಿಂದೆ ಅವರು. ಇವರು ಸೋಲಾಪುರದ ರಿಸರ್ವ್ ಸೀಟ್ನಿಂದ ಆಯ್ಕೆ ಆಗ್ತಾ ಬಂದಂಥವರು, ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು. ಈ ಸುಶೀಲ್ ಕುಮಾರ್ ಶಿಂದೆ ಅವರ ಮಗಳು ಪ್ರಣೀತಿ. ಇದನ್ನು ಯಾಕೆ ಇವತ್ತು ನಾನು ಮೊದಲಿಗೆ ತೊಗೊಂಡ್ಬಿಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಈ ಹೆಸರಿನ ಬಗ್ಗೆ ಸಾಕಷ್ಟು ಇವತ್ತು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತಾ ಇದ್ದೀರಿ. ಯಾಕೆ ಕೇಳ್ತಾ ಇದ್ದೀರಿ ಅಂತಂದರೆ, ಈ ಸಂಸದೆ, ಈ ಹೆಣ್ಮಗಳು ಈ ಭಾರತದ ಯುವ ರಾಜಕಾರಣಿ. ಅದು ಈ ಒಂದು ಗಾಂಧಿ ಮನೆತನದ ರಾಹುಲ್ ಗಾಂಧಿ ಅವರಿಗೆ ಭವಿಷ್ಯದಲ್ಲಿ ಜೊತೆಗಾಲ ಆಗ್ತಾಳಾ ಅನ್ನುವಂಥ ಒಂದು ಸಂಶಯ ಇವತ್ತು ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಇವರಿಬ್ಬರ ಮಧ್ಯದಲ್ಲೇ ಪ್ರೀತಿ ಹುಟ್ಟುಕೊಂಡದ ಅನ್ನುವಂಥದ್ದು ನಮ್ಮ ಸೋಷಿಯಲ್ ಮೀಡಿಯಾಗಳ ಮಾತು. ಇಂಥ ಮಾತಿದ್ರೆ ಆಗಿಂದ ವೈರಲ್ ಆಗ್ತಾ ಇರ್ತದೆ, ಇದೇ ಚರ್ಚೆ ಜೋರಾಗ್ತಾ ಇರ್ತದೆ. ಯಾಕಪ್ಪ ಅಂತಂದರೆ, ಇಂಥ ವಿಷಯಗಳು ಭಾಳ, ಪ್ರೀತಿ ಅಫೇರಾ, ಮತ್ತೇನೋ ಇನ್ನೊಬ್ಬರ ಬಗ್ಗೆ ಸಣ್ಣದಾಗಿ ಮಾತಾಡೋದು ಅಥವಾ ಇನ್ನೊಬ್ಬರು ಟೀಕೆ ಮಾಡೋದು, ಇವೆಲ್ಲನೂ ಆಗಿಂದಾಗಿ ವೈರಲ್ ಆಗ್ತಾವ್ರಿ. ಅದೇ ದೇಶದ ಅರ್ಥವ್ಯವಸ್ಥೆ ಹಾಳಾಗ್ತಾ ಇರೋದ್ರ ಬಗ್ಗೆ, ಇಲ್ಲಿ ರೈತನ ತೊಂದರೆ ಬಗ್ಗೆ, ಇಲ್ಲಿ ರೈತ ದಿನ ಒದ್ದಾಡೋದ್ರ ಬಗ್ಗೆ, ಇಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಬೇಕಪ್ಪ ಅನ್ನುವಂಥ ವಿಷಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಆಯಿತು, ಮತ್ತವ್ರ ಬಗ್ಗೆ ಆಯಿತು, ಬಡತನದ ಬಗ್ಗೆ ಆಯಿತು, ಮಹಿಳೆಯರ ದುಸ್ಥಿತಿಗಳ ಬಗ್ಗೆ ಆಯಿತು, ಇಲ್ಲಿ ವೈರಲ್ ಆಗೋದಿಲ್ಲ. ಅದನ್ನು ಯಾರು ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ನಮ್ಮ ಏನು ಜನ ಇದ್ದಾರೆ, ಯುವ ಜನಾಂಗ ಏನದ, ಅದರಲ್ಲೂ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ, ಇವ್ರಿಗೆ ಇಂಥ ಸುದ್ದಿಗಳು ಬೇಕು. ಸಿನಿಮಾದಾಗ ಯಾವ ಯಾವಕ್ಕಿನ್ನೂ ಹರಿಸ್ಕೊಂಡು ಹೋದ, ಯಾರ ಜೋಡಿ ಯಾರಿದ್ದಾರೆ, ಸಲ್ಮಾನ್ ಖಾನ್ ಯಾರ ಜೊತೆ ಇದ್ದಾನೆ, ಅಮೀರ್ ಖಾನ್ ಯಾರ ಜೊತೆ ಇದ್ದಾನೆ, ಎಷ್ಟು ಮದುವೆ ಆದ, ಇವು ಅದು ಆಗಿಂದಾಗ ವೈರಲ್ ರೀ. ಕ್ಷಣಾರ್ಧದಲ್ಲಿ ಸಾವಿರಾರು ಲಕ್ಷಾವಧಿ ವೈರಲ್. ಈಗ ಪ್ರಣೀತಿ ಬಗ್ಗೆ ವೈರಲ್ ಆಗ್ತಾಯಿದೆ. ಯಾಕಂದರೆ ಇವರು ನಮ್ಮ ರಾಹುಲ್ ಗಾಂಧಿಯವರು ಉಡ್ಬಿ ಆಗ್ತಾರ ಅಂತೇಳಿ. ಇದಕ್ಕೆ ಇನ್ನೊಂದು ವೈರಲ್ ಆಗಿತ್ತು ರೀ, ರಾಹುಲ್ ಗಾಂಧಿಯವ್ರ ಬದಲಾಗೆ ಅವ್ರು ಇನ್ನೂ ಹೆಂಗಿದ್ದಾಗ, ಇಲ್ಲ ಇವ್ರು ಫಾರಿನದ ಯಾವುದು ಹುಡುಗಿ ಲವ್ ಮಾಡಿದಾರ, ಇವತ್ತಿಗೆ ಮದುವೆ ಆಗಿ ಆಗ್ತಾ ಇಲ್ಲ ಅಂದರೆ ಆ ಹುಡುಗಿ ಸಲುವಾಗಿ ಆಗ್ತಾ ಇಲ್ಲ ಅಂತೇಳಿ. ಲವ್ ಫೇಲ್ಯೂರ್, ವಿರಹಿ, ಅದೊಂದಿಷ್ಟು ದಿನ ಭಾಳಷ್ಟು ವೈರಲ್ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತಿಗೂ ಚರ್ಚೆ ಆಗ್ತಿರ್ತದೆ. ಅಲ್ಲೇ ಯಾರು ಮದುವೆನೂ ಆಗುವುದಿಲ್ಲಪ್ಪ, ಹುಡುಗಿ ಮೇಲೆ ಉಳಿದು ಬಿಡ್ತಾರೆ ಅನ್ನೋದು ಮಾತುಗಳು ಕೇಳಿಬರ್ತಾ ಇದ್ದರು. ಇವತ್ತು ಯಾಕೆ ವೈಯಕ್ತಿಕ ತೊಗೊಳ್ತಾ ಇದ್ದೀನಿ ಅಂದರೆ, ನಾವು ಒಬ್ಬ ಲೀಡರ್ ಆಗಿ ಬೆಳೀತಿರುವಂಥ ರಾಹುಲ್ ಯಾರೋ ಇರ್ಬೋದು ಲೀಡರ್ ಆಗಿ ಬೆಳೀತಿರೋಂಥ ಬಗ್ಗೆ ಒಂದಿಷ್ಟು ಪರ ವಿರೋಧಗಳು ಬೆಳೀತಾ ಇರ್ತವೆ. ಅದರಲ್ಲೂ ರಾಹುಲ್ನ ವಿರೋಧಿಗಳಿಗಂತೂ ಅವ್ರನ್ನ ಆದಷ್ಟು ಎಲ್ಲಾದರೂ ಮಾಡಿ ಇಂಥ ವೈಯಕ್ತಿಕ ಒಂದು ತಪ್ಪುಗಳನ್ನ ಹಣದ ಬಿಡಬೇಕಪ್ಪ ಅನ್ನುವಂಥದ್ದು. ಅವ್ರ ಮಾಂಸಾಹಾರಿ ಅದಾರ ಪಾತ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು, ತೋರಿಸೋದು, ಏ ಮಾಂಸಾಹಾರ ಕೆಟ್ಟಪ್ಪ ಅನ್ನುವಂಗ ಜನಸಾಮಾನ್ಯ ಮೂಡಿಸುವಂಥದ್ದು ಎಷ್ಟು ಸಾಧಿಸೋ ಅದ್ರ ಜೊತೆಗೆ ಪಪ್ಪು ಬುದ್ಧಿಲ್ದವ್ರು ಅಂತೇಳಿ ಮಾಡೋದು, ಇವೆಲ್ಲನೂ ನಾವು ನೋಡ್ತಾನೆ ಇದ್ದೀವಿ ಅವ್ರ ಬದ್ರಾಗಿ. ಅದ್ರ ಜೊತೆಗೆ ಶಹಜಾದೆ ರಾಜಕುಮಾರ ಬರೀ ಗುದ್ದು ಮಳ ಗಾದಿ ಮೇಲೆ ಬೆಳೆದು ಬಂದಂಥ ಪಾಪ ಏನು ಗೊತ್ತಾಗತ್ತೆ ಅಂತೇಳುವಂಥದ್ದು, ಹೀಗೆಲ್ಲ ಮಾಡಿ ಇವತ್ತು ರಾಹುಲ್ ಗಾಂಧಿಯವರು ಮೂಲಕ್ಕೆ ತೊಳುವಲ್ಲಿ ಅವ್ರ ವಿರೋಧಗಳು ಯಶಸ್ವಿಯಾಗಿದ್ದರು. ಆದರೆ ಅದರಲ್ಲೂ ಮುಖ್ಯವಾಗಿ ದೊಡ್ಡ ಪ್ರಚಾರ ಏನಾಗ್ತಿತ್ತು ಅಂತಂದ್ರೆ, ಇಲ್ಲ ಲವ್ ಮಾಡಿದ್ರೆ ಲವ್ ಫೇಲ್ಯೂರಿಗೆ ಇನ್ನೂ ಮದುವೆ ಆಗ್ತಾಯಿಲ್ಲ, ಇನ್ನೂ ಮದುವೆ ಆಗುವುದಿಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವ್ರ ತಾಯಿ ಕಣ್ಣಿರ್ತದಲ್ಲ, ತಾಯಿಗೆ ತನ್ನ ಸಂತತಿ ಬೆಳೀಲಿ ಮುಂದೆ ಹೋಗಲಿ ಅನ್ನೋದು ಯಾರಿಗಾದರೂ ಇದ್ದೇ ಇರ್ತದೆ ರೀ. ಯಾರು ಮಾಡೋದು ತಮ್ಮ ಮಕ್ಕಳ ಸಲುವಾಗಿ ಮೊದಲು ನಾವು ಇದನ್ನು ವಾಸ್ತವ ಒಪ್ಪಬೇಕಾಗ್ತದೆ. ಯಾವುದೇ ತಂದೆ ತಾಯಿ ಇದ್ದರೂ ತಮ್ಮ ಮಕ್ಕಳು ನಾಳೆ ಭವಿಷ್ಯದಲ್ಲಿ ಒಬ್ಬ ಒಳ್ಳೆಯ ಸಂಗಾತಿ ಬರಲಿ ಬೇಕು ಅಂತ ಜನ ಎಂದ್ರೆ ಕೇಳ್ತಾನೆ ಇದ್ದರು ಅವರು, ಮತ್ತೆ ಯಾವಾಗ ಮದುವೆ ಮಾಡ್ತೀರಿ, ರಾಹುಲ್ಗೆ ಯಾವಾಗ ಮದುವೆ ಮಾಡ್ತೀರಿ. ಇಲ್ಲಿ ಪಾಪ ಅವರು ಇವತ್ತು ಪಾದಯಾತ್ರೆ ಇಡೀ ದೇಶ ತುಂಬ ಮಾಡಿದಾಗ ಮ್ಯಾಕ್ಸಿಮಮ್ ಮಂದಿ ಇದನ್ನ ಪ್ರಶ್ನೆ ಮಾಡೋದು, ಮದುವೆ ಯಾವಾಗ ಮಾಡ್ತೀರಿ. ಕಡೆಗೆ ಸೋನಿಯಾ ಗಾಂಧಿ ಅವರು ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳಿದರು ಕೆಲವು ತಿಂಗಳಿಂದ, ಇಲ್ಲ ಮದುವೆ ಆಗ್ತಾನೆ ಅವನು ಅಂತೇಳಿ. ಸ್ವತಃ ಅವ್ರ ತಂಗಿ ಆ ಪ್ರಿಯಾಂಕನು ಹೌದು ನೋಡಿದ್ರೆ ಮದುವೆ ಆಗ್ತಾನೆ ಸಮೀಪದಾಗ ಅಂದಾಗ ಸ್ವಲ್ಪ ಸಮಾಧಾನ ಆಗ್ಯದ, ಹೌದಪ್ಪ ಏನೋ ಆಗ್ತಾರಪ್ಪ ಇವರು ಅಂತಾರೆ. ಆಮೇಲೆ ಇವ್ರು ಎಂಥವ್ರನ್ನ ಆಗ್ತಾರೆ, ಯಾರನ್ನ ಆಗ್ತಾರೆ, ಎಂತ ಆಗ್ತಾರೆ. ಅವ್ರ ವಿರೋಧಿಗಳಿಗೆ ಇವರು ಆದಷ್ಟು ವಿದೇಶಿ ಹುಡುಗಿನ ಮದುವೆ ಆಗಿರೋದು ಭಾಳ ಹಂಬಲ್ರಿ ಅವ್ರಿಗೆ.
ಯಾಕಂದರೆ ವಿದೇಶಿ ನೆಲೆಗಟ್ಟಿನಲ್ಲೇ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗೋದು ತಪ್ಪಿಸಿದ್ರು ಹಿಂದಿದ್ದಾರೆ. ಇದು ಒಂದು ಆಗಿಬಿಟ್ಟಿದ್ದಪ್ಪ ಅಂದರೆ ಇವ್ರನ್ನ ಪೂರ ಮನ್ ಕೊಡೋಕೆ ಬರ್ತದಪ್ಪ, ದಂಡ ಹೆಚ್ಚಾಗಿ ಬರ್ತದಪ್ಪ, ಈ ಮನೆತನದ ರಾಜಕೀಯ ಮುಗಿಸಾಗಿ ಬರ್ತದೆ ಅಂತ ಒಂದು ಪ್ಲ್ಯಾನ್. ಆದರೆ ಏನು ಅಂತಾರೆ, ನಾವು ಬಯಸೋದೊಂದು ಆಗುತ್ತೆ.